ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಏನು ಮಾಡ್ಕೊಂಡಿರೋದು? ನಾವು ಬಿಸ್ನೆಸ್ಸಲ್ಲಿ ಇದ್ದೀವಿ ಸರ್. ಇವಾಗ ಮೊನ್ನೆ ಗುರುಪ್ರಸಾದ್ ಅವರು ಸೂಸೈಡ್ ಆಯಿತು. ಕನ್ನಡದ ಖ್ಯಾತ ನಿರ್ದೇಶಕ. ಸೊ ಏನು ಅನ್ಸುತ್ತೆ ಸರ್ ಅದು? ತುಂಬ ದುಃಖಕರ ಆಯಿತು. ಒಬ್ಬ ಒಳ್ಳೆ ನಿರ್ದೇಶಕ, ಟ್ಯಾಲೆಂಟೆಡ್ ನಿರ್ದೇಶಕ. ಪ್ರಕಾರ ಹೇಳಬೇಕಂದ್ರೆ ಜಗ್ಗೇಶ್ ಅವ್ರಿಗೆ ಮರು ಲೈಫ್ ಕೊಟ್ಟವರು. ಬಟ್ ನ್ಯೂಸ್ ಕೇಳಿ ತುಂಬ ಬೇಜಾರಾಯಿತು. ಬಟ್ ಅದೇ ಥರ ಇವಾಗ ಏನೇನೋ ಅವ್ರ ಬಗ್ಗೆ ಮಾತುಕತೆ ಬರ್ತಾ ಇದೆ, ಸಾಲ ಕುಡಿತ ಅದು ಇದು ಅಂತ. ಬಟ್ ಏನೇ ಇರ್ಬೋದು, ಬಟ್ ಕರ್ನಾಟಕ ಜನತೆಗೆ ಒಂದು ಒಳ್ಳೆ ಮೂವೀಸ್ ಕೊಟ್ಟಿದ್ದಾರೆ. ಅವರು ವಲ್ಗಾರಿಟಿ ಏನೇ ಮಾತಾಡಿರ್ಬೋದು, ಬಟ್ ಅದನ್ನು ಎಂಟರ್ಟೈನ್ ಆಗಿ ಕರ್ನಾಟಕ ಜನತೆ ತೊಗೊಂಡಿದ್ದಾರೆ. ಅದನ್ನು ಮಾತ್ರ ನಾವು ನೋಡಬೇಕು ಹೊರತು ಅವರು ಏನು ಮಾಡಿದ್ರು ಅವ್ರ ಪರ್ಸ್ನಲ್ ಲೈಫಲ್ಲಿ ಅದೆಲ್ಲ ನಮ್ಗೆ ಬೇಕಾಗಿದೆ. ಯಾರು ಬೇರೆಯವರು ಎಲ್ಲ ಎಲ್ಲ ಸೆಲೆಬ್ರಿಟೀಸು ಅವ್ರವ್ರು ಏನೇನು ಇಷ್ಟ ಬಂದರೆ ಅದೆಲ್ಲ ಮಾಡಿದ್ದಾರೆ. ಅದೇ ಥರ ಇವರು ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೋ ಮಾಡ್ಕೊಂಡಿದ್ದಾರೆ. ಬಟ್ ಅದು ಬಿಟ್ಟು ಅವ್ರ ಬಗ್ಗೆ ಮಾತಾಡೋಕ್ಕೆ ಅಷ್ಟು ನಮಗೇನು ಅಷ್ಟು ಗೊತ್ತಿಲ್ಲ. ಬಟ್ ಇವಾಗ ಅವ್ರ ಸೂಸೈಡ್ ಮಾತ್ರ ತುಂಬ ಬೇಜಾರಾಗಿದೆ. ಬಟ್ ಇವಾಗ ಜಗ್ಗೇಶ್ ಅವರು ಅದ್ರ ಬಗ್ಗೆ ಏನೋ ಮಾತಾಡಿದ್ದಾರೆ, ಜಗದೀಶ್ ಲಾಯರ್ ಜಗದೀಶ್ ಅವ್ರು ಮಾತಾಡಿದ್ದಾರೆ. ಅದು ಅವ್ರವ್ರ ಅಭಿಪ್ರಾಯ. ಬಟ್ ನಮಗೇನು ಒಂದು ಒಳ್ಳೆ ನಿರ್ದೇಶಕ ಕಳ್ಕೊಂಡಿದ್ದೀವಿ, ಅದೊಂದು ಬೇಸರ ಇದೆ ಅಷ್ಟೇ. ಸರ್, ಅಂದರೆ ಏನೇ ಪ್ರಾಬ್ಲಮ್ ಆದ್ರೂ ಆ ಥರ ಸೂಸೈಡ್ ಮಾಡ್ಕೊಳ್ಳೋದೇ ಸಲ್ಯೂಷನ್ನ ಸರ್? ಯಾಕಂದರೆ ಅವರು ಅವ್ರ ಸಿನಿಮಾಗಳಲ್ಲಿ ತುಂಬ ಮೆಚುರಿಟಿ ಆದಂಥ ಮಾತುಗಳು ಆಡ್ತಿದ್ರು ಅವರು. ಹೌದು, ನಿಜ ನೀವು ಹೇಳಿದ ನಿಜ, ಮೆಚುರಿಟಿ ಮಾತುಗಳು ಇದ್ದೇ ಇದೆ. ಆದರೆ ಎಂಥ ಕಲ್ ಮನಸ್ಸಿರೋರು ಒಂದೊಂದು ಸಲ ಕರ್ಬೋದು, ಹೇಳೋಕ್ಕಾಗಲ್ಲ. ಯಾವ ಮನುಷ್ಯನಿಗೆ ಯಾವ ಥರ ಪ್ರಾಬ್ಲಮ್ ಯಾವಾಗ ಬರುತ್ತೆ ಗೊತ್ತಲ್ಲ. ದರ್ಶನ್ಗೆ ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ದೊಡ್ಡ ಇದಾಗುತ್ತೆ ಅಂತ. ಅಷ್ಟು ಬ್ಯಾಕ್ಗ್ರೌಂಡ್, ಅಷ್ಟು ಸಪೋರ್ಟ್ ಇದ್ರು. ಇವಾಗ ಜೈಲಲ್ಲಿ ಕೊಡಿತಾ ಇಲ್ವಾ, ಒಬ್ಬೊಬ್ರು ಕಾಲ್ ಶೀಟ್ ಕೊಡೋಕ್ಕೆ 70 ದಿನ ಕೊಡಲ್ಲ ಅಂತ ಇದ್ರು, ಹೋಗಿ ಜೈಲಲ್ಲೇ ಕುತ್ಕೊಂಡಿದ್ದಾರೆ. ಹೇಳೋಕ್ಕಾಗಲ್ಲ ಏನೇನು ಲೈಫಲ್ಲಿ ಏನೇನಾಗುತ್ತೆ, ಅದು ಹಾಗೆ ಆಗುತ್ತೆ. ಅಂಥ ಮನುಷ್ಯ ಅವನು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದವು ಅಂದರೆ ಅವನು ಆ ಥರ ಕಷ್ಟಪಟ್ ಏನೋ ಆಗಿರಬೇಕು ಅವ್ನ ಲೈಫಲ್ಲಿ. ಅದೇನೋ ಸತ್ಯಾಸತ್ಯತೆ ಹೊರಗೆ ಬಂದಮೇಲೆ ಗೊತ್ತಾಗೋದು, ಅದು ದೇವ್ರಿಗೆ ಗೊತ್ತು, ಇಲ್ಲ ಗುರುಪ್ರಸಾದ್ ಗೊತ್ತು ಅಷ್ಟೇ. ಅದು ಬಿಟ್ಟರೆ ನಮಗೆಲ್ಲ ಏನು ಗೊತ್ತಿಲ್ಲ. ಒಂದು 2 ಮೂವೀಸ್ ನೋಡಿದ್ದೀವಿ, ತುಂಬ ಎಂಜಾಯ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ರು. ಯಾಕಂದ್ರೆ ಬರೀ ಸೂಸೈಡ್ ಅಂದರೆ ಕೊಳತ ಸ್ಥಿತಿಯಲ್ಲಿ ಕಂಡು ಬಂದಿರೋದು ಸರ್. ಅಂದರೆ ಯಾರಿಗೂ ಹೇಳಿದಿರಾ, 10 ದಿನ ಆಗಿದೆ, ಯಾರಿಗೂ ಗೊತ್ತಾಗಿಲ್ಲ. ಸೊ ಆ ಥರ ಒಂದು ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಸರ್? ಇಲ್ಲ, ತುಂಬ ಬೇಜಾರಾದರೆ ಹೇಳಿದ್ನಲ್ಲ, ತುಂಬ ಬೇಜಾರಾಗುತ್ತೆ. ಅದು ನಮ್ಮ ಶತ್ರುಗೂ ಆ ಥರ ಪರಿಸ್ಥಿತಿ ಬರಬಾರ್ದು. ಗುರುಪ್ರಸಾದ್ ಅವ್ರಿಗೆ ಬಂದಿದೆ, ಬಟ್ ಏನು ಮಾಡೋಕ್ಕಲ್ಲ, ಅದು ದೈವ ಲಿಖಿತ. ನಮ್ಮ ಕೈಲಿ ಏನಿಲ್ಲ, ಬರೀ ನಾವೇನು ಇವಾಗ ಮಾತಾಡ್ಬೋದು ಅಷ್ಟೇ. ಹಿಂಗಾಯ್ತು ಹಿಂಗಾಯ್ತು ಅಂತ ಇವಾಗ ನೀವು ಪ್ರಶ್ನೆ ಕೇಳ್ತಾ ಇರೋ ಈ ಥರ ಕೊಳ್ತು ಅಂತ, ಅದು ಆದಮೇಲೆ ಗೊತ್ತಾಗಿರೋದು. ಇವಾಗ ಆಗಿಲ್ಲ ಅಂದರೆ ಯಾರಿಗೂ ಗೊತ್ತಾಗ್ತಿರಲ್ಲ. ಅವ್ರು ಹಂಗೆ ಮಣ್ಣಾಗಿದ್ರೆ ಯಾರಿಗೂ ಗೊತ್ತಾಗ್ತಾರೆ, ಯಾರು ಕೇಳ್ತಾ ಇರಲ್ಲ. ನಾರ್ಮಲಾಗಿ ಸತ್ಯ ನೀವು ಬಂದು ಕೇಳ್ತಾನಿಲ್ಲ, ಕೊಳ್ತಿದ್ಯಾ ಬೀಳ್ತಿದ್ಯಾ ಅಂತ. ಸತ್ರು ಹೋದ್ರು ಅಂತ ಇದ್ವಿ. ನೀವು ಬಂದಿರೋದಕ್ಕೆ ವಿಷಯ ಮಾತಾಡ್ತಾ ಇದ್ದೀವಿ, ಏನೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದೇ ಥರ ನಿರ್ದೇಶ ಮತ್ತೆ ಹುಟ್ಟು ಬಂದು ಕರ್ನಾಟಕ ಜನತೆಗೆ ಇನ್ನೊಂದು ಒಳ್ಳೊಳ್ಳೆ ಮೂವೀಸ್ ಕೊಡಲಿ ಅಂತ ಕೇಳ್ತೀವಿ. ಅವ್ರು ಏನೋ ಬಿಗ್ ಬಾಸ್ 2 ಸೀಸನ್ಗೆ ಬಂದಿದ್ರಲ್ಲ ಸರ್, ಅದೇನಾದ್ರು ಬಂದು ತಪ್ಪು ಮಾಡೋದು? ಬಿಗ್ ಬಾಸ್ ನೋಡೋದೇ ಇಲ್ಲ ಬ್ರದರ್. ಬಿಗ್ ಬಾಸ್ 2 ಸೀಸನ್ ಬಿಗ್ ಬಾಸ್ಗೂ ಬಂದಿದ್ರಾ? ನಂಗೆ ಗೊತ್ತಿಲ್ಲ ಅದು. ಓಕೆ, ಬಿಗ್ ಬಾಸಲ್ಲಿ ಬಂದಿದ್ರಾ? ನಾನು ನೋಡಿಲ್ಲ, ನಾನು ನೋಡಲ್ಲ ಬಿಗ್ ಬಾಸ್ ಆಕ್ಚುಲಿ. ಇಲ್ಲ, ಬಿಗ್ ಬಾಸ್ ಸೀಸನ್ 2 ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬ ಅಲ್ಲೂ. ಇವಾಗ ಎಷ್ಟನೇ ಸೀಸನ್? ಇವಾಗ 11. ಅಬ್ಬಾಬ್ಬ, ಹಂಗಾರೆ ಬಿಡಿ. ಅವ್ರದ್ದು ಗುರುಪ್ರಸಾದ್ ಅವ್ರದ್ದು ಬಿಗ್ ಬಾಸ್ ಕತೆ ಗೊತ್ತಿಲ್ಲ, ಅವ್ರ ಫಿಲಮ್ಸ್ ಮಾತ್ರ ಗೊತ್ತು. ಮಾಡಿದ್ರೆ ಒಳ್ಳೆ ಬರಹಗಾರ, ಒಳ್ಳೆ ಲೇಖಕ ಅಂತ ಮಾತ್ರ ಗೊತ್ತು. ಅವ್ರ ಡೈಲಾಗಿಂಗ್ ಡೆಲಿವರೀಸ್ ಎಲ್ಲ ತುಂಬ ಚೆನ್ನಾಗಿ, ಎಲ್ಲ ಕನ್ನಡ ಜನತೆ ತುಂಬ ಎಂಜಾಯ್ ಮಾಡಿದೆ ಅವ್ರ ಡೈಲಾಗ್ಸ್ ಎಲ್ಲ. ಅವ್ರ ಮೂವಿ, ಅವ್ರ ಸ್ಕ್ರಿಪ್ಟ್ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಅದು ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಜಗ್ಗೇಶ್ಗೆ ಮರು ಲೈಫ್ ಕೊಟ್ಟಿರೋದು ಫಿಲಮ್ಮು ಎದ್ದೇಳು ಮಂಜುನಾಥ್ ಆಗಲಿ, ಮಠ ಆಗಲಿ, ಅದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಜಗ್ಗೇಶ್ ಅವರು ಎಲ್ಲೋ ಇಷ್ಟು ಅವರಿಂದ ಲೈಫ್ ತೊಗೊಂಡಿದ್ದಾರೆ, ಬಟ್ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ, ಅದೆಲ್ಲ ಸರಿನಾ ತಪ್ಪ ಸರ್? ಸರ್, ಅದು ಅವ್ರ ಅಭಿಪ್ರಾಯ ಸರ್, ಅವ್ರ ಪರ್ಸನಲ್ ಆಗಿ ಅವ್ರು ಏನು ಮಾಡಿದಾರೋ ಅದು ಅವ್ರವ್ರ ಇದು. ಬಟ್ ಲೈಫ್ ಕೊಟ್ಟಿದ್ದಂತೂ ನಿಜ. ಅವ್ರು ಅದನ್ನು ನೆನೆಸ್ಕೊಂಡು ಅವ್ರ ಬಗ್ಗೆ ಅವ್ರು ಏನೇ ಮಾಡಿದ್ರು ಒಂದೆರಡು ಮಾತು ಒಳ್ಳೇದು ಹೇಳ್ಬೋದು ಅದು ಸತ್ಮೇಲೆ. ಬಟ್ ಸತ್ಮೇಲೆ ಅವ್ರು ಆ ಥರ ಮಾತಾಡೋದು ತಪ್ಪು, ಒಂದು ಪ್ರಕಾರ ತಪ್ಪು. ಬಟ್ ಅವ್ರ ಪರ್ಸ್ನಲ್ಲಾಗಿ ಅವ್ರಿಗೇನಾಗಿದೆಯೋ ಅವರಿಂದ ಅದು ಅವ್ರಿಗೆ ಗೊತ್ತು. ಅವರು ಇನ್ನು ನೆಕ್ಸ್ಟ್ ನಾವೇನು ಹೇಳೋಕ್ಕಾಗಲ್ಲ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.